ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ರಾಘವೇಂದ್ರ ಟೆಕ್ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಏಳ್ನೂರ ಮೂವತ್ತ್ಮೂರು ಪಿ ಡಿ ಒ ಹುದ್ದೆಗಳಿಗೆ ನೋಟಿಫಿಕೇಷನ್ ಆಗುತ್ತೆ ಅಂತ ಹೇಳಿದ್ದಾರೆ ಸ್ನೇಹಿತರ ಪಿ ಡಿ ಒದ ಸಿಲೆಬಸ್ ಏನು ಮತ್ತು ಅದಕ್ಕೆ ಯಾವ ರೀತಿ ಓದಬೇಕು ಪ್ರತಿಯೊಂದು ಮಾಹಿತಿಯನ್ನು ಇವತ್ತಿನ ಅದರಲ್ಲಿ ತಿಳಿಸ್ತಾ ಹೋಗ್ತಾನೆ ಇದುವರೆಗೆ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅದೇ ರೀತಿ ವಾಟ್ಸಪ್ ಗ್ರೂಪ್ ಇದ್ದಾವೆ ಬೇಕಾದ್ರೆ ಹೋಗಿ ಅದಕ್ಕೂ ಜಾಯ್ನ್ ಆಗ್ಬೋದು ಅದರಲ್ಲಿ ಫ್ರೀಯಾಗಿ ನೋಟ್ಸ್ಗಳನ್ನು ಹಾಕ್ತಾ ಇರ್ತೀವಿ ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ ಸ್ನೇಹಿತರೆ ಕಳೆದ ನೇಮಕಾತಿಯಲ್ಲಿ ಪಿ ಡಿ ಒ ಎಕ್ಸಾಮ್ನ ಯಾರು ನಡೆಸಿದ್ರು ಅಂದರೆ ಕೆ ಇ ಎವರು ನಡೆಸಿದ್ರು ಕರ್ನಾಟಕ ಎಕ್ಸಾಮ್ ಅಥಾರಿಟಿಯವರು ಆದರೆ ಈ ಸರ್ತಿ ಚೇಂಜ್ ಆಗಿದೆ ಕೆ ಇ ಅವರು ಈ ಸರ್ತಿ ಎಕ್ಸಾಮ್ನ ನಡೆಸಲ್ಲ ಯಾರು ನಡೆಸ್ತಾರೆ ಅಂದರೆ ಕೆ ಪಿ ಎಸ್ ಸಿ ಅವರು ಈ ಸರ್ತಿ ಎಕ್ಸಾಮ್ನ ನಡೆಸ್ತಾರೆ ಹೀಗಾಗಿ ಎಕ್ಸಾಮ್ ಪ್ಯಾಟರ್ನು ಚೇಂಜ್ ಆಗಿರುತ್ತೆ ಅದೇ ರೀತಿ ಎಕ್ಸಾಮ್ನಲ್ಲಿ ಒಂದಿಷ್ಟು ಬದಲಾವಣೆಗಳನ್ನು ಕೆ ಪಿ ಎಸ್ ಸಿ ಅವರು ತರ್ತಾರೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ನಡೆಯುವ ಪಿ ಡಿ ಒ ಎಕ್ಸಾಮ್ನ ಯಾವ ರೀತಿ ಸಿಲಬಸ್ ಇರುತ್ತೆ ಅಂತ ನೋಡ್ತಾ ಹೋಗೋಣ ಪಿ ಡಿ ಒ ಎಕ್ಸಾಮ್ನಲ್ಲಿ ಎರಡು ಪೇಪರ್ಗಳಿರ್ತವೆ ಯಾವ ಪೇಪರ್ ಒನ್ ಮತ್ತು ಪೇಪರ್ ಟು ಅಂತ ಫಸ್ಟು ಪೇಪರ್ ಒನ್ ಬಗ್ಗೆ ಡಿಸ್ಕಸ್ ಮಾಡೋಣ ಪೇಪರ್ ಒನ್ನಲ್ಲಿ ಸಾಮಾನ್ಯ ಜ್ಞಾನ ಜಿ ಕೆ ಇರುತ್ತೆ ಅದು ಇಪ್ಪತ್ತೈದು ಕ್ವಶನ್ಸ್ಗಳು ಅದೇ ರೀತಿ ಜನ್ರಲ್ ಇಂಗ್ಲೀಷ್ ಜನರಲ್ ಇಂಗ್ಲೀಷ್ ಇರುತ್ತೆ ಕರ್ನಾಟಕದ ಯಾವುದೇ ಎಕ್ಸಾಮ್ ಬರೀರಿ ನಿಮಗೆ ಇಂಗ್ಲೀಷ್ ಇದ್ದೇ ಇರುತ್ತೆ ಅದಕ್ಕೆ ಇಂಗ್ಲೀಷ್ನ ನೀವು ಸ್ಟಡಿ ಮಾಡಲೇಬೇಕು ಇಪ್ಪತ್ತೈದು ಕ್ವೆಶನ್ಸ್ಗಳು ಸಾಮಾನ್ಯ ಜ್ಞಾನದಿಂದ ಬರುತ್ತೆ ಅದೇ ರೀತಿ ಇಪ್ಪತ್ತೈದು ಕ್ವಶನ್ಸ್ಗಳು ಇಂಗ್ಲೀಷ್ನಿಂದ ಬರುತ್ತೆ ಜನರಲ್ ಇಂಗ್ಲೀಷ್ ನೀವು ಗ್ರಾಮರ್ ತಿಳ್ಕೊಂಡ್ರೆ ಸಾಕು ನೀವು ಈಸಿಯಾಗಿ ಕ್ವಶನ್ನ ಟಚ್ ಮಾಡಿ ಬರ್ಬೋದು ಅದೇ ರೀತಿ ವೆಕ್ಯಾಬುಲರಿ ಅಂತ ಇರುತ್ತೆ ನಾನು ಪ್ರತಿಯೊಂದು ಹೇಳ್ತಾ ಹೋಗ್ತೇನೆ ಅದೇ ರೀತಿ ಸಾಮಾನ್ಯ ಕನ್ನಡದಿಂದ ಕ್ವಶನ್ಸ್ಗಳು ನಮಗೆ ಬರುತ್ತೆ ಇಪ್ಪತ್ತೈದು ಕ್ವಶನ್ಸ್ಗಳು ಇಷ್ಟ ಇರ್ತಿತ್ತು ಪೇಪರ್ ಒನ್ನಲ್ಲಿ ಎಷ್ಟು ದಿನ ಕೆ ಇ ಅವರು ನಡೆಸ್ತಾಯಿದ್ರು ಅಲ್ವಾ ಅದರಲ್ಲಿ ಮೂರೇ ಮೂರು ಸೆಕ್ಷನ್ ಬರ್ತಿತ್ತು ಒಂದು ಜಿ ಕೆ ಒಂದು ಇಂಗ್ಲೀಷ್ ಒಂದು ಕನ್ನಡ ಆದರೆ ಈ ಸರ್ತಿ ಕೆ ಪಿ ಎಸ್ ಸಿ ಅವರು ನಡೆಸ್ತಾ ಇದ್ದಾರಲ್ವ ಅದಕ್ಕೆ ಕಂಪ್ಯೂಟರ್ನ ಒಂದು ಸೇರಿಸಿದ್ದಾರೆ ಇಪ್ಪತ್ತೈದು ಕ್ವೆಶನ್ಸ್ಗಳು ಕಂಪ್ಯೂಟರ್ ಬಗ್ಗೆ ಇರುತ್ತೆ ಇದು ಪೇಪರ್ ಒನ್ ಆಯಿತು ಇನ್ನು ಪೇಪರ್ ಟು ಯಾವುದು ಅಂದರೆ ಪಂಚಾಯತ್ ಬಗ್ಗೆ ಇರುತ್ತೆ ಅದರದ್ದೇ ಆದ ಸಪ್ರೇಟ್ ಬುಕ್ಸ್ ಇದ್ದಾವೆ ನೋಡಿಕೊಳ್ಳಿ ನೋಡಿಕೊಂಡು ಅದರಲ್ಲಿ ಯಾವುದೆಲ್ಲ ಕೇಳ್ತಾರೆ ಅಂದರೆ ಗ್ರಾಮೀಣ ಅಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಬಗ್ಗೆ ಕೇಳ್ತಾರೆ ಅದರಲ್ಲಿ ಯಾವ್ಯಾವ ಚಾಪ್ಟರ್ ಕೇಳ್ತಾರೆ ಅಂತ ನಾನು ಪ್ರತಿಯೊಂದು ಹೇಳ್ತಾ ಹೋಗ್ತೇನೆ ಈಗ ಮೊದಲು ಸಾಮಾನ್ಯ ಜ್ಞಾನದಲ್ಲಿ ಯಾವ್ಯಾವ ಸಬ್ಜೆಕ್ಟನ್ನು ಕೇಳ್ತಾರೆ ಅಂತ ನೋಡ್ತಾ ಹೋಗೋಣ ಮೊದಲು ಜಿ ಕೆ ಸಾಮಾನ್ಯ ಜ್ಞಾನದಲ್ಲಿ ಏನೇನೆಲ್ಲ ಕೇಳ್ತಾರೆ ಅಂದರೆ ಫಸ್ಟು ಭಾರತ ಸಂವಿಧಾನದ ಬಗ್ಗೆ ನಾವು ಓದಬೇಕು ಅದೇ ರೀತಿ ಭಾರತೀಯ ಇತಿಹಾಸ ಮತ್ತು ಸಂಸ್ಕೃತಿ ನಿರ್ದಿಷ್ಟವಾಗಿ ಕರ್ನಾಟಕ ಕರ್ನಾಟಕದ ಇತಿಹಾಸವನ್ನು ನೋಡ್ಕೋಬೇಕು ಕರ್ನಾಟಕದ ಸಂಸ್ಕೃತಿಯನ್ನು ನೋಡ್ಕೋಬೇಕು ಭಾರತದ ಇತಿಹಾಸದ ಜೊತೆಗೆ ಕರ್ನಾಟಕದ ಇತಿಹಾಸವನ್ನು ಸಹ ನಾವು ನೋಡ್ಕೋಬೇಕು ಅದೇ ರೀತಿ ಭಾರತದ ಸಾಮಾನ್ಯ ಮತ್ತು ಆರ್ಥಿಕ ಭೂಗೋಳ ಭಾರತದ ಭೂಗೋಳಶಾಸ್ತ್ರವನ್ನು ನಾವು ನೋಡ್ಕೋಬೇಕು ಅದೇ ರೀತಿ ಕರ್ನಾಟಕದ ಭೂಗೋಳಶಾಸ್ತ್ರ ನೀವು ಯಾವುದೇ ಕರ್ನಾಟಕದ ಎಕ್ಸಾಮ್ಗೆ ಪ್ರಿಪೇರ್ ಆಗ್ತಾ ಇದ್ದರೆ ಭಾರತದ ಇತಿಹಾಸದ ಜೊತೆಗೆ ಕರ್ನಾಟಕದ ಇತಿಹಾಸ ಅದೇ ರೀತಿ ಭಾರತದ ಭೂಗೋಳಶಾಸ್ತ್ರದ ಜೊತೆಗೆ ಕರ್ನಾಟಕದ ಭೂಗೋಳಶಾಸ್ತ್ರ ಓದಲೇಬೇಕು ಅದೇ ರೀತಿ ಪ್ರಸ್ತುತ ಘಟನೆಗಳು ಅಂದರೆ ಪ್ರಚಲಿತ ಘಟನೆಗಳು ಕರೆಂಟ್ ಅಫೇರೆನ್ಸ್ಗಳನ್ನು ನಾವು ನೋಡ್ಕೋಬೇಕು ಈಗ ಫಸ್ಟೆಲ್ಲ ಎಕ್ಸಾಮ್ನಲ್ಲಿ ಆರಾರು ತಿಂಗಳದ್ದು ಕೇಳ್ತಿದ್ರು ಆದರೆ ಈಗ ಒಂದು ದು ಪೂರ್ತಿಯಾಗಿ ಕೇಳ್ತಾರೆ ಒಂದು ವರ್ಷ ಪೂರ್ತಿಯಾಗಿ ಕರೆಂಟ್ ಅಫೇರೆನ್ಸ್ನ ಕೇಳ್ತಾರೆ ಅದಕ್ಕೆ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಏನೇನಾಯಿತು ನೋಡಿ ಪ್ರತಿಯೊಂದು ಮಂತ್ನ ವಿಷಯಗಳನ್ನು ಕಲೆಕ್ಟ್ ಮಾಡಿಕೊಂಡು ಕರೆಂಟ್ ಅಫೇರೆನ್ಸ್ನ ಓದ್ಕೊಳ್ಳಿ ಅದೇ ರೀತಿ ಪ್ರತಿದಿನ ವಿಜ್ಞಾನ ಮತ್ತು ಪ್ರತಿದಿನ ವೀಕ್ಷಣೆಯ ವಿಷಯಗಳು ಅಂದರೆ ಪ್ರಚಲಿತ ಘಟನೆಯಲ್ಲಿ ಅಂದರೆ ಡೈಲಿ ಕರೆಂಟ್ ಅಫೇರೆನ್ಸ್ನಲ್ಲಿ ಏನೇನೆಲ್ಲ ಸೈನ್ಸ್ ಬಗ್ಗೆ ಬರ್ತಾ ಇದೆ ನೋಡಿ ಅದರ ಮೇಲೆ ಪಕ್ಕಾ ನಿಮಗೆ ಕ್ವಶನ್ಸ್ಗಳು ಇರ್ತವೆ ಸೈನ್ಸ್ನ ನೋಡ್ಕೊಳ್ಳಿ ಕರೆಕ್ಟಾಗಿ ಇಷ್ಟು ಜಿ ಕೆ ಸಬ್ಜೆಕ್ಟು ಅಂದರೆ ಭಾರತದ ಸಂವಿಧಾನ ಮತ್ತು ಇದ್ರ ಜೊತೆಗೆ ಎಕನಾಮಿಕ್ಸ್ ಕೇಳ್ತಾರೆ ಭಾರತದ ಅರ್ಥಶಾಸ್ತ್ರ ಅಂತ ಭಾರತದ ಅರ್ಥಶಾಸ್ತ್ರ ಮತ್ತು ಕರ್ನಾಟಕದ ಅರ್ಥಶಾಸ್ತ್ರವನ್ನು ಕೇಳ್ತಾರೆ ಅದನ್ನೊಂದು ಸ್ವಲ್ಪ ನೋಡಿಕೊಳ್ಳಿ ಜನಗಣತಿಯ ಬಗ್ಗೆ ನಾನು ಬೇಕಾದರೆ ಪಿ ಡಿ ಒ ವಿಡಿಯೋ ಸರಣಿಗಳನ್ನು ಮಾಡ್ತಾ ಹೋಗೋಣ ಅದರಲ್ಲಿ ಎಲ್ಲ ಸಬ್ಜೆಕ್ಟ್ನ ಕವರ್ ಮಾಡಿಕೊಂಡು ಈಸಿಯಾಗಿ ನಾವು ಎಕ್ಸಾಮ್ಗೆ ರೆಡಿ ಆಗೋಕ್ಕೆ ಕ್ಲಾಸ್ಗಳನ್ನು ಬೇಕಾದರೆ ಮಾಡೋಣ ನಾವು ಇನ್ನು ಸಾಮಾನ್ಯ ಕನ್ನಡದಲ್ಲಿ ಏನೇನೆಲ್ಲ ಕ್ವಶನ್ಸ್ಗಳನ್ನು ಕೇಳ್ತಾರೆ ಅಂದರೆ ಕನ್ನಡದ ವ್ಯಾಕರಣದ ಬಗ್ಗೆ ಅಂದರೆ ಕಂಪ್ಲೀಟ್ ಕನ್ನಡ ಗ್ರಾಮರ್ ಬಗ್ಗೆ ನಮಗೆ ಕ್ವಶನ್ಸ್ಗಳನ್ನು ಕೇಳ್ತಾರೆ ಶಬ್ದ ಸಂಪತ್ತು ಅಂದರೆ ವೆಕ್ಯಾಬ್ಲರಿ ಮೇಲೆ ಕಾಗುಣಿತಗಳು ಸಮನಾರ್ಥಕ ಪದಗಳು ವಿರುದ್ಧಾರ್ಥಕ ಪದಗಳು ಇವುಗಳನ್ನೆಲ್ಲ ಕೇಳ್ತಾರೆ ಮೊನ್ನೆ ಕೆ ಇ ಎ ಅವರು ನಡೆಸ್ತಕ್ಕಂತಹ ಎಸ್ ಡಿ ಎ ಮತ್ತು ಎಫ್ ಡಿ ಎ ಹುದ್ದೆಗಳಿಗೆ ಯಾರ್ಯಾರೆಲ್ಲ ಪ್ರಿಫೇರ್ ಇದ್ದರೆ ಅವರಿಗೆ ಇದೊಂದು ಬೆಸ್ಟ್ ಚಾನ್ಸ್ ಮತ್ತು ನಾನು ಆಲ್ರೆಡಿ ಕನ್ನಡ ಪಿ ಡಿ ಎಫ್ ನೋಟ್ಸ್ನ ನಮಗೆಲ್ರಿಗೂ ಫ್ರೀಯಾಗಿ ಕೊಟ್ಟಿದ್ದೀನಿ ಮತ್ತೊಮ್ಮೆ ಗ್ರೂಪ್ನಲ್ಲಿ ಹಾಕುತ್ತೇನೆ ಇವತ್ತು ಗ್ರೂಪ್ಗೆ ಜಾಯ್ನ್ ಆಗಿ ಅದರಲ್ಲಿ ನಿಮಗೆ ಫ್ರೀಯಾಗಿ ನೋಟ್ಸ್ ಕೊಡ್ತಾ ಹೋಗ್ತೇನೆ ಅದೇ ರೀತಿ ಇಂಗ್ಲೀಷ್ ಕ್ಲಾಸ್ಗಳನ್ನು ಮತ್ತೊಮ್ಮೆ ಸ್ಟಾರ್ಟ್ ಮಾಡೋಣ ನಿಮಗೆ ಕಂಪ್ಲೀಟ್ ಇಂಗ್ಲೀಷ್ ಗ್ರಾಮರ್ ಕ್ಲಾಸ್ ಸಹ ಹೇಳಿಕೊಡ್ತೇನೆ ಅದೇ ರೀತಿ ಇಂಗ್ಲೀಷ್ ಇಂಗ್ಲೀಷ್ ಕ್ವಶನ್ಸ್ಗಳನ್ನು ಸೇಮ್ ಟು ಸೇಮ್ ಪಿ ಡಿ ಒ ಮತ್ತು ಎಸ್ ಡಿ ಯಾವ ರೀತಿ ಕೇಳಿದ್ರು ಅದೇ ರೀತಿ ಇಂಗ್ಲೀಷ್ ಗ್ರಾಮರ್ ಕಂಪ್ಲೀಟ್ ಇಂಗ್ಲೀಷ್ ಗ್ರಾಮರ್ ಬರಬೇಕು ಮತ್ತು ವೆಕ್ಯಾಬ್ಲರಿ ಶಬ್ದ ಸಂಪತ್ತು ಅಂದಂಗೆ ಸ್ಪೆಲ್ಲಿಂಗ್ ಟೆಸ್ಟ್ಗಳನ್ನು ಕೇಳ್ತಾರೆ ಆ್ಯಂಟೋನಮ್ಸ್ ಸಿನೋನಮ್ ಸೇಮ್ ಟು ಸೇಮ್ ಕನ್ನಡದಲ್ಲಿ ಯಾವ ರೀತಿ ಕೇಳಿರ್ತಾರೆ ಅದೇ ರೀತಿ ಇಂಗ್ಲೀಷ್ನಲ್ಲೂ ಸಹ ಗ್ರಾಮರ್ ಕೇಳಿರ್ತಾರೆ ಅದನ್ನು ಸಹ ನಾವು ಕಂಪ್ಲೀಟಾಗಿ ಈ ಸರ್ತಿ ಕ್ಲಾಸ್ ಮಾಡೋಣ ಮತ್ತು ಪಿ ಡಿ ಎಫ್ ನೋಡಬೇಕಾದ್ರೆ ನನ್ನ ಮೊಬೈಲ್ ನಂಬರ್ಗೆ ಇಲ್ಲಿ ಸ್ಕ್ರೀನ್ ಮೇಲೆ ಕಾಣ್ತಾ ಇದೆ ನೋಡಿ ಆ ಮೊಬೈಲ್ ನಂಬರ್ಗೆ ಮೆಸೇಜ್ ಮಾಡಿ ಅದರಲ್ಲಿ ಜಸ್ಟ್ ನೈಂಟಿ ನೈನ್ ರುಪೀಸ್ಗೆ ಇಂಗ್ಲಿಷ್ ಗ್ರಾಮರ್ ನೋಟ್ಸ್ನ ಕೊಡ್ತಾ ಇದ್ದೀನಿ ಇದು ಮೊದಲನೇ ಪೇಪರ್ ಆಯಿತು ಇನ್ನು ಎರಡನೇ ಪೇಪರು ಯಾವುದು ಅಂದರೆ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ಎಕ್ಸಾಮ್ ಇರುತ್ತೆ ಎರಡನೇ ಪೇಪರು ಅದರಲ್ಲಿ ಏನೇನೆಲ್ಲ ಕೇಳ್ತಾರೆ ಅಂದರೆ ಎಪ್ಪತ್ತ್ಮೂರು ಮತ್ತು ಎಪ್ಪತ್ನಾಲ್ಕನೇ ವಿಧಿಗೆ ಸಂವಿಧಾನ ತಿದ್ದುಪಡಿ ಅದೇ ರೀತಿ ಕರ್ನಾಟಕ ಪಂಚಾಯತ್ ರಾಜ್ ಇತಿಹಾಸದ ಬಗ್ಗೆ ಕೇಳ್ತಾರೆ ಗ್ರಾಮ ಪಂಚಾಯತ್ಗಳ ಸಂವಿಧಾನ ಗ್ರಾಮ ಪಂಚಾಯತ್ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷಗಳ ಅಧಿಕಾರ ಮತ್ತು ಕರ್ತವ್ಯಗಳು ಬೇಕಾದರೆ ಇದ್ರ ಬಗ್ಗೆ ನಾವು ಕ್ಲಾಸ್ ಮಾಡೋಣ ನಿಮಗೆ ಬೇಕಾದರೆ ಹೇಳಿ ನಾನು ನೋಟ್ಸ್ಗಳನ್ನು ಕಲೆಕ್ಟ್ ಮಾಡಿ ನಿಮಗೆ ಹಾಕ್ತಾ ಹೋಗ್ತೇನೆ ಫ್ರೀಯಾಗಿ ಹಾಕ್ತೇನೆ ಗ್ರಾಮ ಪಂಚಾಯತ್ ಕರ್ತವ್ಯಗಳು ಗ್ರಾಮ ಪಂಚಾಯಿತಿಯ ಆರ್ಥಿಕ ಸಂಪನ್ಮೂಲಗಳ ಬಗ್ಗೆ ಮತ್ತು ಗ್ರಾಮ ಪಂಚಾಯತಿಯ ಸಿಬ್ಬಂದಿ ಮತ್ತು ಕರ್ತವ್ಯಗಳ ಬಗ್ಗೆ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಕಾಯ್ದೆ ಮತ್ತು ಯೋಜನೆಗಳ ಬಗ್ಗೆ ಸಂಪೂರ್ಣ ನೈರ್ಮಲ್ಯ ಅಭಿನಯ ಅಭಿಯಾನ ಬಗ್ಗೆ ಮತ್ತು ಸರ್ಕಾರಿ ವಸತಿ ಯೋಜನೆಗಳು ಆಶ್ರಯ ಅಂಬೇಡ್ಕರ್ ಇಂದಿರಾ ಈ ಇಂಥ ಯೋಜನೆಗಳ ಬಗ್ಗೆ ನಮಗೆ ಕ್ವಶನ್ಸ್ಗಳನ್ನು ಕೇಳ್ತಾರೆ ಸ್ನೇಹಿತರೆ ಇದು ಪಿ ಡಿ ಒ ಸಿಲೆಬಸ್ಸು ಪಿ ಡಿ ಒ ಪಿ ಡಿ ಒ ಕಾರ್ಯದರ್ಶಿ ಗ್ರೇಡ್ ಒನ್ ಗ್ರೇಡ್ ಟು ಪ್ರತಿಯೊಂದಕ್ಕೂ ಸೇಮ್ ಟು ಸೇಮ್ ಸಿಲೆಬಸ್ ಇರುತ್ತೆ ಅದಕ್ಕೆ ಸುಮಾರು ಏಳುನೂರ ಎಪ್ಪತ್ತ್ಮೂರು ಹುದ್ದೆಗಳಿಗೆ ಈ ಸರ್ತಿ ಭರ್ತಿ ನಡೆಯಲಿದೆ ಅದಕ್ಕೆ ಮತ್ತೊಮ್ಮೆ ನೀವೇನು ಓದೋದು ಸ್ಟಾಪ್ ಮಾಡಿದ್ರಿ ಮತ್ತೊಮ್ಮೆ ರಿಸ್ಟಾರ್ಟ್ ಮಾಡಿ ಮತ್ತೊಮ್ಮೆ ಓದ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಬೇಕಾದರೆ ಕ್ಲಾಸ್ಗಳನ್ನು ಕಂಟಿನ್ಯೂ ಮಾಡೋಣ ಧನ್ಯವಾದಗಳು ಸ್ನೇಹಿತರೆ